ಈಗೇನೋ ಇವತ್ತು ಅದಕ್ಕೆ ಸೆಟ್ ಆಯಿತು ಏನೋ, ಮತ್ತೆ ಮತ್ತೆ ಅದನ್ನೆಂತ ಹಾಕ್ಬೋದು, ಏನಾಯ್ತು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಆ ಹಸಿವಿಗೆ ಅನ್ನದಾನ ಮಾಡಬೇಕು. ಅಕಾಲ, ಅಕಾಲ ಅಂದ್ರೇನು? ಕ್ಷಾಮ, ಫಸಲಿ ಇಲ್ಲದೇ ಇರುವಾಗ ಆ ಸಮಯದಲ್ಲಿಯೂ ಬರಗಾಲ, ಬರಗಾಲ. ಬರಗಾಲದಲ್ಲಿ ಏನು ಸಿಗದಿದ್ದರೂ ಅಂಥ ಸಮಯದಲ್ಲಿ ಏನು ಒಂದು ಚೂರು ಅನ್ನ ಕೊಟ್ಟರು ಅದು ಮಹಾಪುಣ್ಯ ಎಂದು ಹೇಳ್ತಾರೆ. ಮಹಾಪುಣ್ಯ ಎಂದು ಹೇಳ್ತಾರೆ. ಏನಾದರೂ ತಿನ್ನುವುದಕ್ಕೆ ಕೊಡಿ. ಏನಿದ್ದರೆ ಪೂರ್ವಕಾಲದಲ್ಲಿ ಹಾಗೆ ಮಾಡುತ್ತಿದ್ದರು. ಏನಿದ್ದರೂ ಇನ್ನೊಬ್ಬರು ಬಂದರೆ ಸಾಕು, ಏನೋ ಕೊಡಬೇಕು. ಏನು ಇಲ್ಲದೆ ಅವರನ್ನು ಸುಮ್ಮನೆ ಕಳಿಸಬಾರದು. ಯಥಾಶಕ್ತಿ ಎಷ್ಟಿದ್ದರೆ ಅಷ್ಟು ಏನೋ ಸ್ವಲ್ಪ ಆಗುತ್ತೆ. ಆದ್ದರಿಂದ ಅನ್ನದಾನ ಎಲ್ಲಕ್ಕಿಂತ ಶ್ರೇಷ್ಠ. ಏಕೆಂದರೆ ಅನ್ನದಲ್ಲಿ ಪ್ರಾಣ ಉಳಿಸುವ ಆ ಜಠರಾಗ್ನಿ ಪರಮಾತ್ಮಕ್ಕೆ ಅಗ್ನಿಹೋತ್ರ ಮಾಡುವುದು. ಇದರಲ್ಲಿ ಆಸೆ ಇಲ್ಲ, ಅಭಿಮಾನ ಅಹಂಕಾರವಿಲ್ಲ. ಯಾರ ಅಭಿಮಾನ ಅಹಂಕಾರವಿಲ್ಲ ಅಲ್ಲವೇ? ಅದು ಪರಮಾತ್ಮನೇ ಸ್ವಯಂ ಈ ಹಸಿವು ರೂಪವಾಗಿ ಎಲ್ಲರ ಹೊಟ್ಟೆಯಲ್ಲಿ ಇದ್ದಾನೆ. ಆದ್ದರಿಂದ ಆ ಹಸಿವು ಎನ್ನುವುದು ಸಾಕ್ಷಾತ್ ಪರಮಾತ್ಮ ಯಾರ ಹೊಟ್ಟೆಯಲ್ಲಿ ಇರಲಿ, ತನ್ನ ಹೊಟ್ಟೆಯಲ್ಲಿ ಅದಕ್ಕಾಗಿ ತಾನು ತಿನ್ನುವಾಗಲೂ ಇದು ಪರಮಾತ್ಮಕ್ಕೆ ನೈವೇದ್ಯ ಮಾಡ್ತಾ ಇದ್ದೇನೆ ಎಂದು ಭಾವದಿಂದ ತಿನ್ನಬೇಕು. ನಾವು ಭೋಗರೂಪದಲ್ಲಿ ತಿನ್ನಬಾರದು. ಅದಕ್ಕಾಗಿ ನಮ್ಮ ಜನರು ನೋಡಿ, ಅಡುಗೆ ಮಾಡುವಾಗ ಹೇಗಿರಬೇಕು, ಊಟ ಮಾಡುವಾಗ ತಿಂದು ಮಾತಾಡ್ತಾ ಅಲ್ಲೆಲ್ಲ ಅದು ಈ ಕಾಲದಲ್ಲಿ ತಿಂತಾ ಇದ್ದಾರೆ. ಅಂದರೆ ಏನು? ಸುಮ್ಮನೆ ಭೋಗವೆಂದು ತಿಂತಾ ಇದ್ದಾರೆ. ಊಟ ಮಾಡುವುದು ಭೋಗ ಅಲ್ಲ, ಅದೊಂದು ಯಜ್ಞ, ಅದೊಂದು ಪೂಜಾ. ಅದಕ್ಕಾಗಿ ನಮ್ಮ ಜನರು ನಮ್ಮ ಮಣೆ ಹಾಕ್ಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಆಗಿ ಕುಳಿತುಕೊಂಡು ಮಡಿಯಿಂದ ಒಳ್ಳೆ ಬಟ್ಟೆ ಉಟ್ಕೊಂಡು ಆಯ್ನ ಕೈಕಾಲು ತಲುಕೊಂಡು ತಿಲಕ ಎಲ್ಲ ಹಚ್ಚಿಕೊಂಡು ಯಾರ ಜೊತೆಗೆ ಸುಮ್ಮನೆ ಮಾತಾಡಬಾರದು. ಅಷ್ಟು ಏನಾದರೂ ಎಮರ್ಜೆನ್ಸಿ ಬೇಕಾದರೆ ಒಂದೆರಡು ಮಾತೇ ಹೊರತು ಹೆಚ್ಚು ವ್ಯರ್ಥ. ವಾದ ವಿವಾದ ಮಾಡಬಾರದು, ಯಾರನ್ನು ಬೈಯಬಾರದು, ಬಡಿಸುವರನ್ನು ಬೈಯಬಾರದು, ಯಾರ ಮೇಲೆ ಸಿಟ್ಟು ಮಾಡಿಕೊಳ್ಳಬಾರದು. ಏಕೆ? ನೀವು ಸಿಟ್ಟು ಮಾಡಿಕೊಂಡ್ರೆ ಆ ಸಿಟ್ಟು ಅನ್ನ ಮೇಲೆಗೂ ಹೋಗುತ್ತದೆ, ಅನ್ನ ಪರಮಾತ್ಮನ ಸಿಟ್ಟು ಮಾಡಿದಂತೆ ಆಗುತ್ತದೆ. ಅದರಿಂದ ಊಟ ಮಾಡುವಾಗ ಎಷ್ಟೋ ಭಕ್ತಿಯಿಂದ ಆದರದಿಂದ ಅದು ಪೂಜ್ಯ ಒಂದು ಯಜ್ಞ ಮಾಡ್ತಾ ಇದ್ದೇನೆ ಎಂದು ಮಾಡಬೇಕು ಅಲ್ಲವೇ? ನೀವೆಲ್ಲರೂ ಹಾಗೆ ಮಾಡ್ತಾ ಇದ್ದೀರಾ? ಒಂದು ಪೂಜಾ ಅಂದ್ಕೊಂಡು ಊಟ ಮಾಡಬೇಕು, ಊಟ ಅಂದರೆ ಏನು ಭೋಗ ತುಂಬುತ್ತಾ ಇದ್ದೀವಿ ಅಂತ ಹಾಗೆ ಮಾಡಬಾರದು. ಅದೊಂದು ಪವಿತ್ರ ಭಾವ. ಅದಕ್ಕಾಗಿ ಎಲ್ಲೋ ಕೂತಿರ್ತಾರೆ, ಎಲ್ಲೋ ತಿಂತಾರೆ, ಏನೋ ತಿಂತಾರೆ, ಎಲ್ಲೋ ಮಾತಾಡ್ತಾರೆ, ಯಾರನ್ನು ಪರಿಹಾಸ ಮಾಡ್ತಾರೆ, ಏನೇನೋ ಮಾಡಿಬಿಡ್ತಾರೆ. ಊಟ ಸಮಯವನ್ನು ಅಷ್ಟು ಪರಿಹಾಸ ಆಗಿ ನೋಡಬಾರದು. ಅದೊಂದು ಅತ್ತು ಪವಿತ್ರ ಕಾರ್ಯ. ಈ ಕಾಲದಲ್ಲಿ ಎಲ್ಲ ಭೋಗ ಆಗಿಬಿಟ್ಟಿತ್ತು. ಅದಕ್ಕಾಗಿ ಊಟ ಅಡಿಗೆ ಯಾರು ಮಾಡ್ತಾರೋ, ಯಾರು ಬಡಿಸ್ತಾರೋ, ಹೇಗೆ ತಿನ್ನುವರು ಹೇಗೆ ತಿಂತಾರೋ, ಯಾವುದಕ್ಕೆ ಲೆಕ್ಕ ಇಲ್ಲ. ಎಲ್ಲೆಲ್ಲೋ ತಿಂತಾರೆ, ಎಲ್ಲೋ ಬಟ್ಟೆ ಉಟ್ಕೊಳ್ತಾರೆ, ಏನೋ ಮಾಡ್ತಾರೆ. ಅದಕ್ಕೆ ಪೂರ್ವಕ ಅದಕ್ಕಾಗಿ ಮಡಿ ಉಟ್ಕೊಂಡು ಕೈಕಾಲು ತೊಳ್ಕೊಂಡು ಪಂಚನೆ ಉಟ್ಕೊಂಡು ಪ್ಯಾಂಟ್ ಶರ್ಟ್ ಇದ್ದರೂ ಅದು ಬಿಚ್ಚಿ ಪಂಚ ಉಟ್ಕೊಂಡೇ ಕುಳಿತುಕೊಂಡು ತಿನ್ನಬೇಕು ಅಲ್ಲವೇ? ಅದು ಹಾಗೆ ಇರಬೇಕು. ಆದ್ದರಿಂದಲೇ ಪೂಜೆ ಮಾಡುವಾಗ ಪಕ್ಕಕ್ಕೆ ಯಾರಿರಬೇಕು? ಪೂಜೆ ಜಪ ಮಾಡುವಾಗ ಹೇಳ್ತಾರ ಅಲ್ಲವೇ, ಉತ್ತಿಷ್ಟಂತು ಭೂತ ಪಿಶಾಚ ಏತೆ ಭೂಮಿ ವಾರಕ ಎಂದು ಹೇಳ್ತಾರಲ್ಲ. ಅಂದೇನು ಭೂತ ಪಿಶಾಚ ಪಾಪಾತ್ಮರು ಯಾರು ಇಲ್ಲಿರಬಾರದು. ಪೂಜಾ ಸಮಯ ಪೂಜೆ ಮಾಡುವಾಗ ಸ್ಥಾನವೆಲ್ಲ ಶುದ್ಧ ಮಾಡಿಬಿಡ್ತೀವಿ. ಹಾಗೆ ಊಟವೂ ಹಾಗೆ. ಊಟ ಮಾಡುವಾಗ ಪಂಕ್ತಿಯಲ್ಲಿ ಯಾರ್ಯಾರು ಕೂತಿರಬಾರದು. ಯಾರ್ಯಾರ ದುಷ್ಟರು ಪಾಪಾತ್ಮರು ಬಂದರೆ ಅವರ ಪಾಪ ನನಗೆ ಅಂಟ್ಕೊಳ್ತದೆ. ಅದರಿಂದ ಸಜ್ಜನರಿದ್ದರೆ ಧರ್ಮಾತ್ಮರು ಸಜ್ಜರು ಭಕ್ತಿಯಿಂದ ಶುಚಿಯಿಂದ ಪವಿತ್ರ ಭಾವದಿಂದ ಊಟ ಮಾಡುವವರಿದ್ದರೆ ಅಂಥವರ ಪಕ್ಕಕ್ಕೆ ಕುಳಿತಿದ್ದರೆ ನಮಗೂ ಒಳ್ಳೆಯದು. ಅದಕ್ಕಾಗಿ ಧರ್ಮಾತ್ಮರು ಸಜ್ಜನರ ಪಕ್ಕದಲ್ಲೇ ಪಂಕ್ತಿಯಲ್ಲೇ ಕುಳಿತಿರಬೇಕು ಎಂದು ನಿಯಮ ಇತ್ತು. ಏಕೆ? ನಾವು ಊಟ ಮಾಡುವುದನ್ನು ಒಂದು ಯಜ್ಞ ಒಂದು ಪೂಜಾ ಎಂದು ಇಟ್ಟುಕೊಂಡರು ನಮ್ಮ ಜನರು. ಇನ್ನೊಬ್ಬರಿಗೆ ಬಡಿಸುವುದು ಒಂದು ಪೂಜವೇ, ಅದು ಒಂದು ಪೂಜವೇ, ತಾನು ತಿನ್ನುವುದು ಒಂದು ಪೂಜವೇ. ಯಾಕಂದರೆ ಮಿಕ್ಕ ಕೆಲಸಗಳು ಮಾಡಲಿ ಬಿಡಲಿ, ಊಟ ಮಾಡುವುದು ಮಾತ್ರ ಯಾರು ಬಿಡಲ್ಲ ಅಲ್ಲವೇ? ಯಾರಾದರೂ ಬಿಡ್ತಾರೆ? ಪ್ರಾಣ ಹೋಗುವವರೆಗೂ ಅದು ಮಾತ್ರ ಬಿಡಲ್ಲ, ಮಿಕ್ಕ ಯಾವುದಾದ್ರೂ ಬಿಡಬಹುದು. ಅಂದರೆ ಅದು ತಪ್ಪಲ್ಲ, ಆ ತಪ್ಪದೇ ಇರುವ ಕ್ರಿಯೆಯನ್ನೇ ಒಂದು ಪೂಜೆ ಒಂದು ಭಗವಂತನ ಆರಾಧನೆ ಮಾಡಿಬಿಟ್ಟರು ನಮ್ಮ ಪೂರ್ವಜರು. ಅದಕ್ಕಾಗಿ ಹಾಗೆ ನಮ್ಮ ಪೂರ್ವಜರ ಹಿಂದಿನ ಜನರು ಹೇಳಿದ್ದರು, ನಾವು ಅದನ್ನೇ ಕಲಿತುಕೊಂಡಿದ್ದೇವೆ, ಹಾಗೆ ಜೀವಿಸ್ತಾ ಇದ್ದೇವೆ. ಮುಂದಿನ ಪೀಳಿಗೆ ಜನರಿಗೆ ನಾವು ಅದೇ ಹೇಳಬೇಕು, ಅದು ಆಗಬೇಕು. ಅದಕ್ಕಾಗಿ ನಾವು ಊಟವನ್ನು ಎಷ್ಟು ಅದ್ಭುತವಾಗಿ ಎಲ್ಲರನ್ನು ಆಸನ ಮೇಲೆ ಕೂಡಿಸಿ ಬಡಿಸೋದು. ಈಗ ಹೇಳ್ತಾರಪ್ಪ, ಬಡಿಸುವಕ್ಕೆ ಯಾರೂ ಇಲ್ಲ, ಬಡಿಸುವಕ್ಕೆ ಜನರೇ ಸಿಗ್ತಾ ಇಲ್ಲ, ಅವರನ್ನು ಕೂರಿಸುವುದು ಬಡಿಸುವುದು ಟೈಮು ಹೆಚ್ಚಾಗ್ತದೆ, ಜಾಗ ಇಲ್ಲ. ಅದಕ್ಕಾಗಿ ಏನು ಮಾಡಿ, ಸೀಟ್ ಇಲ್ಲದಿದ್ದರೆ ರೈಲಿನಲ್ಲಿ ಏನು ಮಾಡ್ತಾರೆ? ಎಲ್ಲ ನಿಂತ್ಕೊಳ್ತಾರಲ್ಲ ಹಾಗೆ ಹಾಗೆ. ಅದರಿಂದಲೇ ಹಾಗೆ ನಿಂತ್ಕೊಂಡು ಹಾಗೆ ತಿಂತಾ ಇದೆ, ಹಾಗೆ ಇಲ್ಲ, ಹಾಗೆ ಹೋಗಿಬಿಡಿ ಅಷ್ಟೇ. ಅಲ್ಲವೇ? ಬಫೆ ಅಂದರೆ ನಿಂತುಕೊಂಡು ತಿನ್ನುವುದನ್ನು ಬಫೆ ಹೇಳಲ್ಲ. ಬಫೆ ಅಂದರೆ ತಾನು ತಾನು ಬಡಿಸ್ಕೊಳ್ಳುವುದಕ್ಕೆ ಬಫೆ ಎಂದು ಹೇಳ್ತಾರೆ. ಆ ಎಂಜಲಿ ಕೈಯಿಂದ ಬಡಿಸ್ಕೊಳ್ಳುವುದಕ್ಕೆ ಬಫೆ ಹೇಳ್ತಾರೆ ಅಷ್ಟೇ.
ಸಂಜೆಯಲ್ಲಿ ಊಟ ಮಾಡುವುದನ್ನು ಬಫೆ ಅಂತ ಅರ್ಥ. ನಿಂತುಕೊಳ್ಳೋದು ಬಫೆ ಅಲ್ಲ, ಬಡಿಸ್ಕೊಂಡರೂ ಮತ್ತೆ ಕುಳಿತಿರಬೇಕು. ಅಲ್ಲಿಗೆ ಹೋಗಿ ಬಡಿಸ್ಕೊಂಡು ಕುಳಿತು ತಿನ್ನಬಹುದು. ನೀವಲ್ಲಿ ಹೋಗಿ ಮೊದಲನೇ ಸಲ ಬಳಸ್ಕೊಂಡು ಬಂದು ಕುಳಿತುಕೊಂಡು ತಿನ್ನಬೇಕು. ತಿನ್ನುವಾಗ ಕುಳಿತುಕೊಳ್ಳಬಹುದಕ್ಕೆ ಆಕ್ಷೇಪವಿಲ್ಲ. ಬಡಿಸ್ಕೊಳ್ಳುವುದು ತಮಗೆ ಹತ್ತಾರು ವಸ್ತುಗಳಿರುತ್ತವೆ, ಯಾವುದು ಬೇಕೋ ಅದು ನೀವು ತಗೊಳ್ಳಬಹುದು ಎಂದು ಅಷ್ಟೇ ಅಷ್ಟೇ ಹೊರತು ನಿಂತುಕೊಂಡು ತಿನ್ನುವುದು ತಿನ್ನುವುದಲ್ಲ. ಆ ನಿಂತುಕೊಂಡು ತಿನ್ನುವುದು ಅದು ಯಾವುದು, ಯಾವ ಪ್ರಾಣಿ ಕುಳಿತುಕೊಂಡು ತಿನ್ನಲ್ಲ ಅಲ್ಲವೇ. ಎಲ್ಲ ಪ್ರಾಣಿಗಳು ನಿಂತುಕೊಂಡೇ ತಿಂತವೆ, ಹಸುಗಳು ಯಾವುದೇ ಆಗಲಿ ನಿಂತುಕೊಂಡೆ. ಆದ್ದರಿಂದ ಅದು ಪ್ರಾಣಿ, ಏಕೆಂದರೆ ಪ್ರಾಣಿಗೆ ಭೋಗವೇ ಹೊರತು ಅಲ್ಲಿ ಪೂಜೆ ಇಲ್ಲ. ಪ್ರಾಣಿ ಊಟ ಮಾಡುವಾಗ ನೀರು ಕುಡಿಯುವಾಗ ಅದು ಪೂಜೆ ಮಾಡ್ತದೆ? ಪ್ರಾಣಿಗಳಿಗೆ ಪೂಜಾ ಯಜ್ಞ ದಾನ ತಪಸ್ಸು ಇರುತ್ತದೆ? ಪ್ರಾಣಿಗಳು ಮಂತ್ರ ಹೇಳ್ತದೆ? ಒಂದು ನಾಯಿ, ನಾಯಿ ಊಟ ಮಾಡುವಾಗ ಮಂತ್ರ ಹೇಳ್ತದೆ, ಶ್ಲೋಕ ಹೇಳ್ತದೆ, ನಮಸ್ಕಾರ ಮಾಡ್ತದೆ, ಪೂಜೆ ಮಾಡ್ತದೆ, ಏನು ಮಾಡ್ತದೆ, ದಾನ ಮಾಡ್ತದೆ? ತನಗೆ ಬೇಕಾದ ತಿಂತದೆ ಮಿಕ್ಕ ಹುಲ್ಲು. ಒಂದು ಹಸು ಇದೆ, ಹಸುವಿಗೆ ಇಷ್ಟಿಷ್ಟು ಹುಲ್ಲು ಕೊಟ್ಟರೆ ಹೊಟ್ಟೆ ತುಂಬಿದನಂತ ಹುಲ್ಲೇನು ಮಾಡ್ತದೆ? ಅಯ್ಯೋ ನನ್ನ ಹೊಟ್ಟೆ ತುಂಬಿತು, ಇನ್ನೊಬ್ಬರು ಬಂದರೆ ನೀವು ತಿನ್ನು ತಗೋ ಅಂತ ಹೇಳ್ತದೆ. ನಾಯಿ ತಿನ್ನೋದ ಇನ್ನೊಬ್ಬರಿಗೆ ದಾನ ಮಾಡ್ತದೆ. ಅವರಿಗೆ ದಾನ ಇಲ್ಲ, ಯಜ್ಞ ಇಲ್ಲ, ಪೂಜಾ ಇಲ್ಲ, ಏನೂ ಇಲ್ಲ ಮನುಷ್ಯನಿಗೆ. ಆದ್ದರಿಂದ ಮನುಷ್ಯನಿಗೆ ಪೂಜಾ ಯಜ್ಞ ದಾನ ತಪಸ್ಸು ಇರುವುದರಿಂದ ಈ ಊಟ ತಿನ್ನುವುದು ಆಲ್ಸು ನಮಗದೊಂದು ಪೂಜವೇ ದಾನವೇ. ಪೂಜಾ ಅಂದರೆ ಅದೊಂದು ಭಗವಂತನ ಆರಾಧನ ಮನುಷ್ಯನಿಗಾಗಬೇಕು. ಆದರೆ ಪ್ರಾಣಿಗಳಿಗಿಲ್ಲ, ಭೋಗಕ್ಕೋಸ್ಕರ ತಿಂತವೆ ಅಷ್ಟೇ, ಅವುಗಳಿಗೆ ಭೋಗ. ಆದರೆ ನಮಗೆ ಆಗಬಾರದು. ಅದಕ್ಕಾಗಿ ನಮಗೆ ಬಾಲ್ಯಕಾಲದಿಂದಲೇ ಮಗು ಚಿಕ್ಕ ಮಗು ಊಟ ಮಾಡಿ ಅಲ್ಲೆಲ್ಲಿ ಹೋಗ್ತಾ ಇದ್ದರೆ ಅಲ್ಲ, ಇನ್ನೂ ಚಿಕ್ಕ ಇರುವಾಗ ಏನು ಹೇಳಿದ್ರು ಅವ್ರಿಗೆ ಅರ್ಥವಾಗಲ್ಲ. ಅದೇ ಸ್ವಲ್ಪ ಬೆಳೆದಿರುವಾಗ ಅವ್ರಿಗೆ ಇಲ್ಲಿ ಕುಳಿತುಕೋ ಅಂತ ಹೇಳ್ತಾರೆ. ಅವ್ರ ಮಧ್ಯ ಮಧ್ಯದಲ್ಲಿ ಹೇಳ್ತಾನೆ, ಇಲ್ಲೇ ಕುಳಿತುಕೋ, ಇಲ್ಲೇ ಕುಳಿತುಕೋ, ಅವ್ರ ಮನೆ ಹಾಕ್ತಾರೆ. ಅವ್ರ ಮನೆ ಎಲ್ಲೋ ತಾನೆ ಎಲ್ಲೋ ಅಲ್ಲೇ ಅಲ್ಲಿ ಹೋಗ್ತಾನೆ. ಆದರೂ ಮತ್ತೆ ಮತ್ತೆ ಕೂರಿಸಿ ಕೂರಿಸಿ ಅವ್ರಿಗೆ ಅಭ್ಯಾಸ ಮಾಡಿಸ್ತಾರೆ. ಈಗಿನಿಂದಲೇ ಅವ್ರು ಕುಳಿತುಕೊಂಡು ಹಾಗೆ ತಿನ್ನಬೇಕು ಎಂದು. ಅವರು ಮನೆ ಈ ಕಾಲದಲ್ಲಿ ಮನೆ ಇಲ್ಲ ಅನಿಸ್ತದ. ಅವರು ಈ ಕಾಲದಲ್ಲಿ ಮಕ್ಕಳಿಗೆ ಅವರು ಬಫೆ ಮಾಡಿಸ್ತಾ ಇದ್ದಾರೆ. ಅದರಿಂದ ಅವ್ರು ಬೆಳಗಿದಂಥ ಹಿರಿಯನಾದರಂಥ ಅವ್ರು ಬಫೆನ ಹೇಳ್ತಾನೆ. ಅವರು ಕುಳಿತುಕೊಂಡು ಊಟ ಮಾಡಿದರೆ ಇನ್ನು ಮೇಲೆ ಹೇಳ್ತಾರೇನೋ, ಅಯ್ಯೋ ಭಾರತೀಯರು ಒಂದು ಮನೆ ಮೇಲೆ ಕುಳಿತುಕೊಂಡು ಊಟ ಮಾಡ್ತಾರಂತೆ, ಇದೇನೋ ಆಶ್ಚರ್ಯ, ನಾವು ಎಲ್ಲಿ ನೋಡಲಿಲ್ಲ ಎಂದು ಈ ಕಾಲದವರು ಹೇಳ್ತಾರೆ ಏನು ಅಲ್ಲವೇ. ಈ ಕಾಲದವರು ಹಾಗೆ ಹೇಳ್ತಾರ, ಹಾಂ ಕುಳಿತುಕೊಂಡು ಊಟ ಮಾಡ್ತಾರಂತೆ, ಆಶ್ಚರ್ಯ. ಏಕೆಂದರೆ ಅವರಿಗೆ ಅದೊಂದು ಸೀನು, ಯಾರಾದರೂ ಕುಳಿತುಕೊಂಡು ಊಟ ಮಾಡಿದರೆ ಅವರೆಲ್ಲ ಟಿವಿಯಲ್ಲಿ ತೋರಿಸ್ತಾರೆ, ನೋಡು ಯಾರೋ ಕುಳಿತುಕೊಂಡು ಊಟ ಮಾಡ್ತಾ ಇದ್ದಾರೆ ಭೂಮಿ ಮೇಲೆ ಕುಳಿತುಕೊಂಡು ಅಂದರೆ ಅವ್ರಿಗೊಂದು ದೊಡ್ಡ ನ್ಯೂಸ್ ಆಗ್ತದೆ ಅಲ್ಲವೇ. ಇನ್ನು ಮೇಲೆ ಒಂದು ಅಲ್ಲೇ ನ್ಯೂಸ್ ಆಗ್ತದೆ, ದಿಲ್ಲಿಯಿಂದ ನ್ಯೂಸ್ ಆಗ್ತದೆ, ಇಂಟರ್ನ್ಯಾಷನಲ್ ನ್ಯೂಸ್. ಒಬ್ಬನು ಮಳೆ ಮೇಲೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ದಾನೆ ಎಂದು ದೊಡ್ಡ ನ್ಯೂಸ್ ಆಗ್ತದೆ. ಏಕೆಂದರೆ ಎಲ್ಲರೂ ನಿಂತುಕೊಂಡೇ ಊಟ ಮಾಡ್ತಾರೆ. ಇನ್ನೂ ಬಫೆ ಹೋಗಿ ಏನಾಗ್ತದೆ, ಬಫೆ ಹೋಗಿ ಮಫೆ ಆಗ್ತದೋ ಏನೋ. ಮಫೆ ಅಂದರೆ ಗೊತ್ತಾ, ಮಲಕ್ಕೊಂಡು ಊಟ ಮಾಡುವುದು. ಮಫೆ ಗೊತ್ತಾ, ಮಫೆ ಅಂದರೆ ನಾನು ಸುಮ್ಮನೆ ಹೇಳ್ತಾ ಇದ್ದೆ, ನಾನು ಸುಮ್ಮನೆ ಕಲ್ಪನೆ ಮಾಡ್ತಾ ಇದ್ದೆ. ಬಫೆ ಅಂದರೆ ನಿಂತುಕೊಂಡೋದು. ಬಫೆ ಅಂದರೆ ಬಫೆಲೋ ಹಾಗೆ ಇರೋದನ್ನು ಬಫೆ ಅಂದ, ಬಫೆಲೋ ಅಂದರೆ ಗೊತ್ತಾ, ಹಾಂ ಬಫೆಲೆ ಹಾಗೆ ನಿಂತುಕೊಂಡು ಊಟ ಮಾಡಿದ್ರೆ ಬಫೆ. ಮಫೆ ಅಂದರೆ ಮಲ್ಕೊಂಡು ಊಟ ಮಾಡೋದು ಮಫೆ. ಏನೋ ಮಾಡ್ತಾರೆ, ಏನೋ ಏನೋ ಗೊತ್ತಿಲ್ಲ, ಜನರಿಗೆ ಬುದ್ಧಿ ಏನೇನೋ ಆಗುತ್ತೆ. ಆದರೆ ಇದು ಎರಡೂ ಬೇಡ, ಬಫೆ ಮಫೆ ಬೇಡ, ಕುಳಿತುಕೊಂಡೇ ಊಟ ಮಾಡೋದು. ಅದೊಂದೆ ಒಂದು ಪೂಜೆ, ಒಂದು ಭಗವಂತನಿಗೆ ಆರಾಧನೆ ಆಯಿತು. ಅದರಿಂದ ಪ್ರಾದಾತ್ ಸನ್ನಂ ಚ ವಿಪ್ರೇಭ್ಯ ಪ್ರಜಾತೀರ್ಥೇ ಚ ತೀರ್ಥವತು ತಮೂಚುರ್ ಬ್ರಾಹ್ಮಣ ಸ್ತುಷ್ಟ ರಾಜಾನಂ ಪ್ರಶ್ರಯನ್ವಿತಂ ಏಷ ಹಸ್ಮಿನ್. ಈಗ ಆವಾಗ ಇವರಿಗೆ ಜಾತಕರ್ಮ ಮಾಡಿದಾಗ ಇವರು ಏನಾಗ್ತದೆ ಜ್ಯೋತಿಷ್ಯ ಹೇಳಿ, ಬೆಳೆದ ನಂತರ ಈ ಹುಡುಗ ಏನಾಗುತ್ತಾನೆ ಅಂದರೆ ಅವರು ಹೇಳ್ಕೊಡ್ತಾರೆ ನೋಡಿ, ಇವರು ಸಾಮಾನ್ಯನಲ್ಲ. ಏಷ ಹಸ್ಮಿನ್ ಪ್ರಜಾತಂತೌ ಪುರೋಣಾಂ ಪೌರಪರಶಭ. ಇದು ಪುರುವಂಶ. ಪುರುವಂಶ ಅಂದರೆ ಯಯಾತಿ ಮಗ ಇದ್ದಾನೆ ನೋಡಿ, ಆ ವಂಶದಿಂದಲೇ ಇವರೆಲ್ಲರೂ ಬಂದಿದ್ದಾರೆ. ಈ ಪುರುವಂಶಕ್ಕೆ ಕೀರ್ತಿ, ಕೀರ್ತಿಯನ್ನು ಯಶಸ್ಸನ್ನು ಉಂಟು ಮಾಡುವವನಾಗ್ತಾನೆ. ದೈವೇನ ಪ್ರತಿಘಾತೇನ ಶುಕ್ಲೇ ಸಂಸ್ಥಾಮುಪೇಯುಷಿ ರಾತೋವಾನುಗ್ರಹಾರ್ಥಾಯ ವಿಷ್ಣುನ ಪ್ರಭ ವಿಷ್ಣುನ. ಇದು ಬ್ರಹ್ಮಾಸ್ತ್ರದಿಂದ ನಾಶವಾಗುವ ಸಮಯಕ್ಕೆ ಬ್ರಹ್ಮ ಅಂದರೆ ಪರಮಾತ್ಮ, ಬ್ರಹ್ಮದಿಂದ ಇವನು ರಕ್ಷಿಸಲ್ಪಟ್ಟ. ಅದರಿಂದ ಬ್ರಹ್ಮರಾತ ಎಂದು ಇವರಿಗೆ ಹೆಸರು. ರಾತ ಅಂದರೆ ರಕ್ಷಿಸಲ್ಪಟ್ಟ, ಪರಮಾತ್ಮನೇ ಸಾಕ್ಷಾತ್ ಬಂದು ರಕ್ಷಿಸಿದ್ದ ಇವನನ್ನು. ತಸ್ಮಾನ್ನಾಂನ ವಿಷ್ಣುರಾತ, ಅದರಿಂದ ಇವರ ಹೆಸರು ವಿಷ್ಣುರಾತ. ಇತಿ ಲೋಕೇ ಬೃಹತ್ಸ್ರವಾ, ಮಹಾಕೀರ್ತಿಮಂತನಾಗ್ತಾನೆ. ಭವಿಷ್ಯತಿ ನ ಸಂದೇಹೋ ಮಹಾಭಾಗವತೋ ಮಹಾನ್, ಮಹಾಭಾಗವತ ಭಕ್ತನಾಗುತ್ತಾನೆ ಇದರಲ್ಲಿ ಸಂದೇಹವಿಲ್ಲ ಎಂದು ಋಷಿಗಳು ಹೇಳಿಬಿಟ್ಟರು ಇವನಿಗೆ, ಯಾರೇ ಪರೀಕ್ಷಿತ್ತನ್ನು. ಯುಧಿಷ್ಠಿರ ಉವಾಚ, ಅಪ್ಯೇಷ ವಂಶಾನ್ ರಾಜಋಷೀನ್ ಪುಣ್ಯಶ್ಲೋಕಾನ್ ಮಹಾತ್ಮನಃ ಅನುವರ್ತಿತ ಸ್ವಿದ್ಯಶಸ ಸಾಧುವಾದೇನ ಸತ್ತಮ. ಇವನು ತನ್ನ ಸತ್ಕರ್ಮದಿಂದ ವಂಶಾನ್ ರಾಜಋಷೀನ್,
ಪುಣ್ಯ ಶ್ಲೋಕಾನ್ ಅಂದರೆ ನಮ್ಮ ಪೂರ್ವಜರೆಲ್ಲ ಋಷಿಗಳು ಮಹನೀಯರಿದ್ದರು, ಹಾಗೆ ಪೂರ್ವಜರ ಋಷಿಗಳ ಅನುವರ್ತನ ಅಂದರೆ ಏನು, ಅನುಸರಿಸುತ್ತಾ ಅವರ ಸನ್ಮಾರ್ಗವನ್ನೇ ಅನುಸರಿಸುತ್ತಾ ಇವನು ಸಜ್ಜನನು ಒಳ್ಳೆಯ ಯಜ್ಞಗಳನ್ನು ಅಶ್ವಮೇಧಾದ ಯಜ್ಞಗಳು ಮಾಡುವುದು, ಜನರಿಗೆ ದಾನ ಮಾಡುವುದು, ಧರ್ಮದಿಂದ ಪರಿಪಾಲನೆ ಮಾಡುವುದು, ಸ್ವಯಂ ಪುಣ್ಯಾತ್ಮನಾಗುವುದು, ಒಬ್ಬ ರಾಜರ್ಷಿಗಳನ್ನು ಅನುಸರಿಸುತ್ತಾ ಇವನು ಒಂದು ರಾಜರ್ಷಿ ಅಂತಲೇ ಆಗುತ್ತಾನಾ, ಅಂತ ಸಜ್ಜನನೇ ಆಗುತ್ತಾನಾ, ನಮ್ಮ ವಂಶಕ್ಕೆ ಒಳ್ಳೆಯ ಕೀರ್ತಿ ಬರುತ್ತದಾ ಇವರಿಂದ ಎಂದು ಇದಿಷ್ಟರ ಮತ್ತೊಂದು ಪ್ರಶ್ನೆ ಕೇಳಿದ. ಓ, ಇನ್ನೂ ತಿಳ್ಕೊಳ್ಳಬೇಕೆಂದಿದೆಯಾ, ಆಯಿತು ಹೇಳ್ತೀವಿ ಕೇಳಿ ಎಂದು ಇನ್ನೂ ಹೇಳುವುದು ಶುರು ಮಾಡಿದರು. ಈಗ ನೋಡಿ ಪರೀಕ್ಷತ್ ಕುರಿತು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬ್ರಾಹ್ಮಣ ಊಚುಹು, ಆ ಜ್ಯೋತಿಷ್ಕರು, ಎಲ್ಲ ವಿದ್ವಾಂಸರು, ಅವರು ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ನೋಡಿ. ಪಾರ್ಥ ಪ್ರಜಾವಿತ ಸಾಕ್ಷಾತ್ ಇಕ್ಷ್ವಾಕುರುವ ಮಾನವ, ಪ್ರಜೆಗಳನ್ನು ಹೇಗೆ ಪಾಲಿಸ್ತಾನೆಂದರೆ ಇಕ್ಷ್ವಾಕು ರಾಜನ ಹಾಗೆ, ಇಕ್ಷ್ವಾಕು ರಾಜನ ಹಾಗೆ ಇವನು ಪರಿಪಾಲನೆ ಮಾಡ್ತಾನೆ. ಬ್ರಹ್ಮಣ್ಯ ಸತ್ಯಸಂದಶ್ಚ ರಾಮೋದಾಶರತಿರ್ಯತಿ. ಬ್ರಹ್ಮಣ್ಯ ಬ್ರಾಹ್ಮಣ ಭಕ್ತ, ಇನ್ನೊಂದು ಸತ್ಯಸಂದ ಸತ್ಯ ಸತ್ಯ ಪರಿಪಾಲನ ಸತ್ಯಪಾಲಕ, ಈ ಎರಡು ಗುಣಗಳಲ್ಲಿ ರಾಮಚಂದ್ರನ ಸಮಾನ ನೋಡಿ. ಒಬ್ಬೊಬ್ಬ ಪೂರ್ವಜ ರಾಜಋಷಿಗಳು ಹೇಗಿದ್ದಾರೋ ಒಬ್ಬೊಬ್ಬ ಸದ್ಗುಣದಲ್ಲಿ ಒಬ್ಬೊಬ್ಬರಿಗೆ ಸಮಾನ. ಇಷ್ಟೆಲ್ಲರ ಮಹನೀಯರ ಸದ್ಗುಣಗಳು ಒಬ್ಬ ಪರೀಕ್ಷತ್ತಿನಲ್ಲೇ ಇವೆ. ಭಕ್ತಿಯಲ್ಲಿ ಸತ್ಯದಲ್ಲಿ ರಾಮಚಂದ್ರನ ಸಮಾನ ದಶರಥ ಪುತ್ರ. ಏಷ ದಾತ ಶರಣ್ಯಶ್ಚ ಯಥಾ ಹೌಶೂನ ಋಷಿಭಿ. ಶಿವಚಕ್ರವರ್ತಿ ಗೊತ್ತಾ, ಶಿವಚಕ್ರವರ್ತಿ ಒಂದು ಎಲ್ಲರಿಗೆ ದಾನ ಹೇಗೆ ಮಾಡುವನೆಂದರೆ ಶರಣಾಗತ ರಕ್ಷಣ, ದಾನ ಮಾಡುವುದು ಒಂದು ಒಂದು ಏನದು ಪರಿವಾಳ ಅಲ್ಲ ಪರಿವಾಳ ಬರುತ್ತದೆ, ಅದರ ಹಿಂದೆ ಇನ್ನೊಂದು ಅದು ಗೃದ್ರ. ಹೌದು, ಏನು ಹೇಳ್ತಾರೆ ಅದಕ್ಕೆ ಗಿಡುಗ. ಆ ಬಂದಾಗ ಅದಕ್ಕೋಸ್ಕರ ತನ್ನ ಮಾಂಸವನ್ನೇ ಪ್ರಾಣವಿರುವ ತನ್ನನ್ನು ಕತ್ತರಿಸಿಕೊಡ್ತಾನೆ. ಎಷ್ಟು ದಾನಶೀಲ, ಶರಣಾಗತ ರಕ್ಷಕ. ಏಷ ದಾತ ಶರಣ್ಯಶ್ಚ ಶರಣಾಗತ ರಕ್ಷಕ, ದಾತ ಶಿವಚಕ್ರವರ್ತಿ ಅಂತ ಸಮಾನ ಆಗುತ್ತಾನೆ. ಯಶೋಭಿತಾನಿತ ಸ್ವಾನಾಂ ದೌಷ್ಯಂತಿ ರೀತಿವ ಯಜ್ವನಾಂ. ಹೀಗೆ ಕೀರ್ತಿ, ಹೀಗೆ ಜನರ ಕೀರ್ತಿಯನ್ನು ವ್ಯಾಪನಗೊಳಿಸುತ್ತಾನೆ. ಯಜ್ಞ ಮಾಡು ಅಂದರೆ ಎಲ್ಲ ಕಡೆ ಅಶ್ವಮೇಧ ಯಾಗ ಮಾಡಿ ಭಾರತ ದೇಶದಲ್ಲಿ ತನ್ನ ಇಡೀ ಭಾರತ ದೇಶದಲ್ಲಿ ಕೀರ್ತಿವಂತನಾಗ್ತಾನೆ. ಯಾರು ಸಮಾನ? ದೌಷ್ಯಂತಿ ದುಷ್ಯಂತ ಪುತ್ರ ಯಾರು? ಭರತ. ಭರತನ ಸಮಾನ. ಧನ್ವಿನಾಮಗ್ರಣೀರಿ ಏಷತ್ತುಲ್ಯ ಅರ್ಜುನ ಯೋರ್ದ್ವಯೋ. ಅರ್ಜುನ ಅರ್ಜುನ ಸಮಾನ ಧನ್ವಿ. ಧನ್ವಿ ಅಂದರೆ ಧನುರ್ಧಾರಿ. ಧನುರ್ಧಾರಿ ಅರ್ಜುನ ಸಮಾನ ಪರಾಕ್ರಮದಲ್ಲಿ. ಹುತಾಶ ಇವ ದುರ್ದರ್ಶ ಅಗ್ನಿ ಸಮಾನವಾಗಿ. ದುರ್ದರ್ಶ ಅಂದರೆ ಏನು? ಅಗ್ನಿ. ಯಾರಿಗೆ ಅಡಿಗೆ ಹೋಗಲ್ಲ, ಯಾರ ಮಾತು ಕೇಳಲ್ಲ, ತನ್ನ ತೇಜಸ್ಸು ತನ್ನದು. ಅಗ್ನಿ ತೇಜಸ್ಸನ್ನು ಯಾರು ನಾಶ ಮಾಡೋಕ್ಕಾಗಲ್ಲ. ಅಲ್ಲವೇ, ಅಗ್ನಿಯನ್ನು ಯಾವ ವಸ್ತು ಬಿಟ್ಟರು, ಅದರ ಮೇಲೆ ಒಂದು ಕಲ್ಲು ಕಟ್ಟಿಗೆ ಏನೇ ಇಟ್ಟರೂ ಅದು ಪಕ್ಕಕ್ಕೆ ಹೋಗಿ ಮೇಲೆಗೆ ಎತ್ತಿದ ಹೊರತು ಕೆಳಗೆ ಬಗ್ಗಲ್ಲ. ಅಗ್ನಿ ಬಗ್ಗುತ್ತದೆ ಯಾರಿಗೆ? ಮೇಲೆಗೆ ಹೋಗುತ್ತಾ ಇರುತ್ತದೆ. ಅಲ್ವೇಸ್ ತಲೆ ಮೇಲೆಗೆ ಇರುತ್ತದೆ ಪರೀಕ್ಷೆಗೆ. ಹಾಗೆ ಹುತಾಶ ಇವ ದುರ್ದರ್ಶ ಸಮುದ್ರ ಇವ ದುಸ್ತರ. ಸಮುದ್ರವನ್ನು ಹೇಗೆ ದಾಟುವುದು ಕಷ್ಟವೋ, ಇವರನ್ನು ಸೋಲಿಸುವುದು ಇವರನ್ನು ದಾಟಿ ಹೋಗುವುದು ಕಷ್ಟ. ಸಮುದ್ರ ಅಷ್ಟು ಗಂಭೀರವಾಗಿರುತ್ತಾನೆ. ಮೃಗೇಂದ್ರ ಇವ ವಿಕ್ರಾಂತ ಸಿಂಹ ಹಾಗೆ ಪರಾಕ್ರಮಿಯಾಗುತ್ತಾನೆ. ನಿಷೇವ್ಯ ಹಿಮವಾನಿವ. ಎಲ್ಲರೂ ಹಿಮವಂತ, ಹಿಮವತ್ ಪರ್ವತಕ್ಕೆ ಹೋಗಿ ವಾಸ ಮಾಡ್ತಾರಲ್ಲ, ಎಲ್ಲರನ್ನು ಹಿಮವಂತನೇ ಅಂದರೆ ಹಿಮಾಲಯ ಪರ್ವತ ಎಲ್ಲರಿಗೆ ಒಂದು ಏನಾಗುತ್ತದೆ, ಆಶ್ರಯದಾತ ಎಲ್ಲರಿಗೆ ರಕ್ಷಿಸುತ್ತದೋ ಹಾಗೆ ಹಿಮವಂತನ ಹಾಗೆ ಇವನು ಆಶ್ರಯದಾತ ಆಗುತ್ತಾನೆ. ತಿತಿಕ್ಷರು ವಸುದೈವಾಸವು. ಪೃಥ್ವಿ ಹಾಗೆ ಸಹನಶೀಲತೆ. ಪೃಥ್ವಿ ನೋಡಿ ಎಷ್ಟು ಸಹನಶೀಲತೆ. ಸಹಿಷ್ಣು ಪಿತರಾವಿವ. ಪಿತರಗಳು ಪಿತೃಗಳು ದೇವತೆಗಳು ಇರುತ್ತಾರಲ್ಲ, ಹಾಗೆ ಸಹನಶೀಲತ. ಪಿತಾಮಹ ಸಮಸಾಮ್ಯೇ. ಬ್ರಹ್ಮದೇವನ ಹಾಗೆ ಎಲ್ಲರೆಲ್ಲವನ್ನು ಸಮಾನವಾಗಿ ನೋಡ್ತಾನೆ. ಬ್ರಹ್ಮದೇವನಿಗೆ ರಾಕ್ಷಸರು ಮನುಷ್ಯರು ದೇವತರು ಎಲ್ಲರೂ ತನ್ನ ಮಕ್ಕಳೇ, ಸಮಾನವಾಗಿ ನೋಡ್ತಾನೆ. ಪ್ರಸಾದೇ ಗಿರಿಶೋಪಮಃ. ಆಶ್ರಯ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯ. ವಿಷ್ಣು ಹಾಗೆ ಎಲ್ಲರಿಗೆ ಆಶ್ರಯ. ಸರ್ವಸದ್ಗುಣ ಮಹಾತ್ಮೆ ಯೇಷ ಕೃಷ್ಣ ಮನುವ್ರತಃ. ಎಲ್ಲ ಸದ್ಗುಣಗಳಲ್ಲಿ ಶ್ರೀಕೃಷ್ಣನನ್ನೇ ಅನುಸರಿಸ್ತಾನೆ, ಶ್ರೀಕೃಷ್ಣನ ಭಕ್ತನಾಗುತ್ತಾನೆ. ರಂತಿದೇವ ಇವೋದಾರ. ಉದಾರದಲ್ಲಿ ರಂತಿದೇವ. ರಂತಿದೇವ ದಾನ ಮಾಡಿದ ನೋಡಿ, ಉಪವಾಸವಾಗಿದ್ದು ದಾನ ಮಾಡಿದ ನೋಡಿ. ಊಟ ಯಯಾತಿ ರಿವ ಧಾರ್ಮಿಕ. ಯಯಾತಿ ಯಾವಾಗಲೂ ಧರ್ಮಸಮ್ಮತವಾಗಿ ಯಜ್ಞಗಳನ್ನು ಮಾಡುತ್ತಿದ್ದ. ಯಯಾತಿ ರಿವ ಧಾರ್ಮಿಕ ಧೃತ್ಯ ಬಲಿಸಮ ಕೃಷ್ಣೆ. ಧೃತಿ ಧೈರ್ಯದಿಂದ ಬಲಿಚಕ್ರವರ್ತಿ ಹಾಗೆ. ಬಲಿಚಕ್ರವರ್ತಿ ಹಾಗೆ ಮಾಡಿದನು. ಪ್ರಹ್ಲಾದ ಇವ ಸದ್ಗ್ರಹ. ಪ್ರಹ್ಲಾದಕ್ಕೆ ಒಂದು ಆಗ್ರಹ ಇತ್ತು, ಅಲ್ಲವೇ? ಅಪ್ಪ ಹೇಳಿದ್ದರು, ಗುರುಗಳು ಹೇಳಿದ್ದರು, ಕೇಳಲೇ ಇಲ್ಲ. ಆಗ್ರಹ ಯಾವ ವಿಷಯದಲ್ಲಿ? ಸತ್ಕರ್ಮ, ಭಗವಂತನ ನಾಮಸ್ಮರಣದಲ್ಲಿ ಆಗ್ರಹ. ಬಿಡು ಅಂದರೆ ಬಿಟ್ಟಿಲ್ಲ.
ಯಾವುದಾದ್ರೂ ಬಿಡ್ತಾನೆ ಭಗವಂತನ ನಾಮಸ್ಮರಣ ಬಿಟ್ಟಿಲ್ಲ. ಅಂದರೆ ಒಂದು ಒಳ್ಳೆಯ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ಎಷ್ಟು ಒಂದು ಏನು ಹೇಳಬೇಕು, ಆಗ್ರಹ ಅಂದರೆ ಆಗ್ರಹ ಅಲ್ಲ, ಒಂದು ಕಮಿಟ್ಮೆಂಟ್, ಪರಾಯಣತ, ತತ್ಪರತ. ತತ್ಪರತದಿಂದ ಭಗವದ್ಭಕ್ತನೇ ಆಗಿದ್ದಾನೆ ಪ್ರಹ್ಲಾದ. ಆಹರ್ತೈ ಅಶ್ವಮೇಧಾನಾಂ ವೃದ್ಧಾನಾಂ ಪರ್ಯುಪಾಸಕ. ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ, ಹಿರಿಯರನ್ನು ದೊಡ್ಡವರನ್ನು ಪೂಜೆ ಭಾವದಿಂದ ಎಲ್ಲರನ್ನು ಆಧರಿಸ್ತಾನೆ. ರಾಜರ್ಷೀಣಾಂ, ಏಕೆಂದರೆ ಎಲ್ಲ ಸಂಪದ ಅಧಿಕಾರ ಬಂದಾಗ ಹಿರಿಯರನ್ನು ಆಧರಿಸುವುದು ಕಷ್ಟ. ಅಧಿಕಾರ ಬಂದ ನಂತರ ಹಿರಿಯರನ್ನು ಆಧರಿಸುವುದು ಕಷ್ಟ. ಆ ಕಂಸ ನೋಡು, ತನಗೆ ಅಧಿಕಾರ ಬಂದ ತಕ್ಷಣ ತನ್ನ ಅಪ್ಪ ಅಜ್ಜ ಎಲ್ಲರನ್ನು ಜೈಲಿನಲ್ಲಿ ಹಾಕಿಬಿಟ್ಟೆ. ಅಧಿಕಾರ ಬಂದ ನಂತರ ಹಿರಿಯರನ್ನು ಆಧರಿಸಬೇಕಂದರೆ ಒಳ್ಳೆಯ ಸಂಸ್ಕಾರ ಬೇಕಾಗ್ತದೆ, ಎಷ್ಟೋ ವಿನಯಶೀಲ ಬೇಕಾಗ್ತದೆ. ಅಧಿಕಾರಿಗಳಿಗೆ ಅಭಿಮಾನ ಹೆಚ್ಚಾಗಿ ಬಿಡ್ತದೆ. ಆಹರ್ತ ಯಶೋ ಅಶ್ವಮೇಧಾನ, ಆದರೂ ಅಧಿಕಾರ ಇದ್ದರೂ ತಮಗಿಂತ ಹೆಚ್ಚಿನವರನ್ನು ಪೂಜ್ಯ ಭಾವದಿಂದ ನೋಡುವುದು, ಅವರು ಮಾತು ಕೇಳುವುದು, ಅದೊಂದು ದೊಡ್ಡ ಸಂಸ್ಕಾರ. ವೃದ್ಧಾನಾಂ ಪರ್ಯುಪಾಸಕ, ಅನುಭವಜ್ಞರು ದೊಡ್ಡವರು ಸಂಸ್ಕಾರವಂತರನ್ನು ಆಧರಿಸ್ತಾನೆ. ರಾಜರ್ಷೀಣಾಂ ಜನಯಿತ, ಅಷ್ಟೇ ಅಲ್ಲ, ಅವರಿಗೆ ಮುಂದಿನ ಪೀಳಿಗೆಯಲ್ಲಿ ರಾಜರ್ಷಿಗಳೇ ಹುಟ್ಟುತ್ತಾರೆ ಅವರ ಮಕ್ಕಳು. ಜನಮೇಜಯ ಅಲ್ಲವೇ, ಜನಮೇಜಯ ವ್ಯಾಸ ಬಂದವರಿಗೆ ಮಹಾಭಾರತವನ್ನು ಹೇಳಿದ ಜನಮೇಜಯ ಇವನಿಗೆ ಮಗು, ಇವನಿಗೆ ಮುಂದಿನ ಮಗು ರಾಜರ್ಷಿಗಳೇ ಹುಟ್ಟುತ್ತಾರೆ. ಶಾಸ್ತಾಚೋತ್ಪಥ ಗಾಮಿನಾಂ, ಅಧರ್ಮಕ್ಕೆ ಹೋಗಿರುವವರನ್ನು ನಿಗ್ರಹ ಮಾಡಿ ಧರ್ಮಕ್ಕೆ ತರ್ತಾನೆ. ನಿಗ್ರಹೀತ ಕಲೇರೆ, ಅಷ್ಟೇ ಅಲ್ಲ, ಕಲಿಯುಗವು, ಇವರ ಕಾಲದಲ್ಲೇ ಕಲಿಯುಗ ಬರುತ್ತದೆ. ಬಂದಿರುವ ಕಲಿಯುಗವನ್ನು ನಿಗ್ರಹ ಮಾಡಿ ಕಂಟ್ರೋಲ್ ಮಾಡಿ ನಮ್ಮ ಜನರನ್ನು ನೀವು ಹಾಳು ಮಾಡಬಾರದು. ಕಲಿಯುಗದಲ್ಲಿ ನಾನು ಹೇಳ್ತೀನಿ, ಕಲಿಯುಗ ಬಂದಾಗ ಹೇಳ್ತೀನಿ, ಈಗನೇ ಹೇಳಿಬಿಟ್ರೆ ನಾನು ಬೇಜಾರು ಮಾಡ್ಕೊಳ್ತಾ. ಅದರಿಂದ ಕಲಿಯುಗ ಬಂದಾಗ ಎಲ್ಲಿರುತ್ತದೆ, ಟಿ ವಿ ಎಲ್ಲಿರುತ್ತದೆ, ಇಂಟರ್ನೆಟ್ನಲ್ಲಿರುತ್ತದೆ, ಸಿನಿಮಾ ಎಲ್ಲಿರುತ್ತದೆ, ಸಿಟಿ ಎಲ್ಲಿರುತ್ತದೆ, ಹಳ್ಳಿಯಲ್ಲಿ ಮಾತ್ರ ಸ್ವಲ್ಪ ಭಕ್ತಿ ಹೆಚ್ಚಿರುತ್ತದೆ ಅಲ್ಲ. ಅದೆಲ್ಲ ಕಲಿಯುಗ ಸಿಟಿಯಲ್ಲಿ ಮೊದಲು ಪ್ರವೇಶ ಮಾಡ್ತದೆ, ಗ್ರಾಮಕ್ಕೆ ಹೆಚ್ಚು ಪ್ರವೇಶ ಮಾಡಲ್ಲ. ಅದೇ ಕಂಡು ಇಂಗ್ಲೀಷ್ ಮೀಡಿಯಂಗೂ ಅವಶ್ಯವಾಗಿ ಕಲಿಯುಗ ಬರುತ್ತದೆ ಅಲ್ಲ. ಇಂಗ್ಲೀಷ್ ಮೀಡಿಯಂ ಆದರೆ ಕಲಿಯುಗ ಬಂದೇ ಬಿಡ್ತದೆ. ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಅವಶ್ಯವಾಗಿ ಬರ್ತದೆ, ಕಲಿಯುಗನೇ ಬರುತ್ತೆ. ಆದ್ದರಿಂದ ಅದೆಲ್ಲ ಬಂದಾಗ ಹೇಳ್ತೀನಿ, ಈಗನೇ ಹೇಳಬೇಡ, ಹೇಳಿದ್ನ. ನಿಗ್ರಹೀತ ಕಲೇರೇಶ, ಆ ಕಲಿಯನ್ನು ನಿಗ್ರಹ ಮಾಡ್ತಾನೆ. ಭುವೋ ಧರ್ಮಸ್ಯ ಕಾರಣ, ಧರ್ಮಕ್ಕೋಸ್ಕರ, ಧರ್ಮಕ್ಕೋಸ್ಕರ ಕಲಿಯನ್ನು ನಿಗ್ರಹ ಮಾಡಿ ನೀವು ಇಲ್ಲಿ ಬೇಡ ಇಲ್ಲಿ ಬೇಡ, ಅಲ್ಲೇ ಇರು, ಅಲ್ಲಿ ಬಿಟ್ಟು ಇಲ್ಲಿ ನಮ್ಮ ರಾಜ್ಯದಲ್ಲಿ ನೀವು ಓಡಾಡಲೇಬಾರದು. ನಮ್ಮ ರಾಜ್ಯ ಧರ್ಮಸಮ್ಮತವಾಗಿ ಕೃತಯುಗ ಹಾಗೆ ಇರಬೇಕು. ಪರೀಕ್ಷತ್ತು ಕಾಲದಲ್ಲಿ ಕಲಿ ಬಂತು, ಕಲಿಯನ್ನು ನಿಗ್ರಹಿಸಿ, ಅದೆಲ್ಲ ಮುಂದೆ ಹೇಳ್ತೀನಿ, ಈಗನೇ ಹೇಳಿ, ಕೆಲವು ರಹಸ್ಯಗಳಿವೆ, ಹೇಗೆ ನಿಗ್ರಹ ಮಾಡಿದ್ದ, ಏನು ಮಾಡಿದ, ಮುಂದಿನ ಅಧ್ಯಾಯದೇ ಬರುತ್ತದೆ, ಎರಡು ಅಧ್ಯಾಯ ನಂತರ ಆವಾಗ ಹೇಳೋಣ. ತಕ್ಷಕಾದಾತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜ ಉಪಸರ್ಜಿತಾತ್. ಒಬ್ಬ ಬ್ರಾಹ್ಮಣ ಮಗು, ಚಿಕ್ಕ ಮಗು, ಅವರು ಶಾಪ ಕೊಡುವುದರಿಂದ, ಆ ಶಾಪ ಪ್ರಭಾವದಿಂದ ಪಾಪ ತಕ್ಷಕನು ಇವನನ್ನು ಕಚ್ಚಿ ಪ್ರಾಣ ಬಿಡುತ್ತಾನೆ ಎಂದು ಶಾಪ ಕೊಟ್ಟು ಬಿಡುತ್ತಾನೆ. ಆ ಶಾಪಕ್ಕೆ ಒಳಗಾಗಿ ಪ್ರಪಚ್ಯತ ಉಪಶ್ರತ್ಯ ಮುಕ್ತ ಸಂಘ ಪದಂ ಹರೆ, ಇಷ್ಟೆಲ್ಲ ಧರ್ಮಾತ್ಮನಾಗಿ ಭಕ್ತನಾಗಿ ಜೀವಿಸಿ ಕೊನೆಗೂ ಆ ಶಾಪವನ್ನು ನಿಮಿತ್ತ ಮಾಡಿಕೊಂಡು ಅದೆಲ್ಲ ಬಿಟ್ಟು ಗಂಗಾ ದಡದಲ್ಲಿ ಕುಳಿತುಕೊಂಡು ವಿರಕ್ತನಾಗಿ ಸನ್ಯಾಸಿಯಾಗಿ ಬಿಟ್ಟು ಎಲ್ಲ ಬಿಟ್ಟು ಕೇವಲ ಭಗವತ್ ಕಥನೆಯನ್ನೇ ಕೇಳ್ತಾನೆ. ಜಿಜ್ಞಾಸಿತ ಜಿಜ್ಞಾಸಿತಾತ್ಮ ಯಾಥಾತ್ಮ ಮುನೇರ್ ವ್ಯಾಸ ಸುತಾದಸೌ, ವ್ಯಾಸ ಸುತ ವ್ಯಾಸ ಮಗನಾಗಿರುವ ಶುಕ ಮಹರ್ಷಿಯಿಂದ ಭಗವಂತ ಕಥಾ ಭಗವತ್ ಕಥಾ ಭಾಗವತವನ್ನೆಲ್ಲ ಕೇಳಿ, ಇನ್ನೂ ಪರೀಕ್ಷತ್ತು ಆಗಲಿಲ್ಲ, ಅದು ಎರಡನೇ ಸ್ಕಂದದಿಂದ ಶುರುವಾಗ್ತದೆ ಇದು ಪರೀಕ್ಷತ್ತು. ಆ ಭಾಗವತ ಕಥೆ ಕೇಳುವಕ್ಕಿಂತ ಮುಂಚಿನ ಭಾಗ ಉಪೋದ್ಘಾತವನ್ನು ಕೇಳ್ತಾ ಇದ್ದೀವಿ. ಪ್ರಥಮ ಸ್ಕಂದ ಎಲ್ಲ ಉಪೋದ್ಘಾತ ಸ್ಕಂದ ಅಲ್ಲವೇ, ಎರಡನೇ ಸ್ಕಂದದಿಂದ ಶುರುವಾಗ್ತದೆ ಆ ಪರೀಕ್ಷಿತ್ತು ಶುಕ ಪರೀಕ್ಷಿತ್ ಸಂವಾದ ಎರಡನೇ ಸ್ಕಂದದಿಂದ ಶುರುವಾಗ್ತದೆ. ಅಲ್ಲಿ ಗಂಗಾದಡದಲ್ಲಿ ಶುಕ ಹೇಳಿರುವ ಭಾಗವತಕ್ಕಿಂತ ಮುಂಚಿನ ಉಪೋದ್ಘಾತವೇ ಇದೆಲ್ಲ ನಾವು ಕೇಳುತ್ತಿದ್ದು. ಇನ್ನು ಭಾಗವತ ನಿಜವಾದ ಭಾಗವತ ಶುರುವಾಗಲಿಲ್ಲ, ಇದಕ್ಕೆ ಉಪೋದ್ಘಾತ ನಡೆಯುತ್ತಾ ಇದೆ. ಜಿಜ್ಞಾಸಿತಾತ್ಮ ಯಾಥಾತ್ಮೋ ಮುನೇರ್ವ್ಯಾಸ ಸುತಾದಸೌ ಹಿತ್ವೇದಂ ನೃಪ ಗಂಗಾಯಾಹ ಯಾಸ್ಯತ್ಯದ್ಧಾ ಕುತೋಭಯಂ. ಈ ರಾಜ್ಯವನ್ನೆಲ್ಲ ಬಿಟ್ಟು ಅಕುತೋಭಯ ನಿರ್ಭಯವಾಗುತ್ತಾನೆ, ಪ್ರಾಣವೇ ಹೋಗಲಿ ಏನು ಚಿಂತೆ ಇಲ್ಲ. ಪ್ರಾಣದ ಭಯದಿಂದ ಅಲ್ಲ, ಅವರಿಗೆ ಭಗವಂತನ ಪ್ರಾಪ್ತಿ ಬೇಕೆಂದು ಎಲ್ಲ ರಾಜ್ಯ ಬಿಡುತ್ತಾನೆ, ಎಲ್ಲ ಬಿಟ್ಟು ಗಂಗಾ ದಡದಲ್ಲಿ ನಿಶ್ಚಿಂತವಾಗಿ ಕೂತಿರುತ್ತಾನೆ, ಕೇವಲ ಭಗವಂತನನ್ನು ನಂಬಿಕೊಂಡು ಎಲ್ಲರಿಂದ ವೈರಾಗ್ಯವನ್ನು ಪಡ್ಕೊಂಡು. ಇತಿ ರಾಜ್ಞ ಉಪಾದಿಶ್ಯ ವಿಪ್ರಾಜಾತಕ ಕೋವಿದ. ಇಷ್ಟೆಲ್ಲ ಯಾರು ಹೇಳ್ತಾ ಇದ್ದಾರೆ? ಆ ಜ್ಯೋತಿಷ್ಕರು. ಈ ಮಗು, ಇನ್ನು ಚಿಕ್ಕ ಮಗು, ಇಷ್ಟೇ ಮಗು ಇದ್ದಾನೆ, ಮಗುವಿನ ಕುರಿತು ಭವಿಷ್ಯವಾಣಿ ಹೇಳ್ತಾ ಇದ್ದಾರೆ. ಲಬ್ಧ ಅಪಚಿತ ಯಸ್ ಸರ್ವೇ ಪ್ರತಿ ಜಗ್ಮಸ್ವಕಾನ್ಗ್ರಹ. ತಮ್ಮ ತಮ್ಮ ದಕ್ಷಿಣ ತಗೊಂಡು ಬ್ರಾಹ್ಮಣರೆಲ್ಲ ತಮ್ಮ ಮನೆಗೆ ಹೋಗಿಬಿಟ್ಟರು. ಸ ಏಷ ಲೋಕೇ ವಿಖ್ಯಾತ ಪರೀಕ್ಷಿತ ಯತ್ ಪ್ರಭು, ಇವನೇ ಲೋಕದಲ್ಲಿ ಪ್ರಸಿದ್ಧನಾಗಿ ಪರೀಕ್ಷಿತ್ ಎಂದು ಹೆಸರು ಪಡ್ಕೊಂಡ. ಏಕೆ?
ಇಲ್ಲಿ ಬರ್ತಾ ಇದೆ. ಪರೀಕ್ಷಿತ್ ಎಂದು ಹೆಸರು ಏಕೆ ಬಂತಂದರೆ, ಗರ್ಭೇ ದೃಷ್ಟ ಮನುಧ್ಯಾಯನ್, ತಾಯಿ ಹೊಟ್ಟೆಯಲ್ಲಿರುವಾಗ ಯಾವ ಆ ಬೆಳಕಿನ ರೂಪ ಪರಮಾತ್ಮನನ್ನು ನೋಡಿದನೋ, ಹೆಸರು ಗೊತ್ತಿಲ್ಲ ರೂಪ ಮಾತ್ರ ಗೊತ್ತು, ನೋಡಿದ ಆ ನೋಡಿದ ದಿವ್ಯ ತೇಜಸ್ಸು ಹೇಗಿತ್ತಂದರೆ, ಅದು ನೋಡಿದರೆ ಅವರಿಗೆ ಮನಸ್ಸಿಗೆ ಆನಂದವಾಯಿತು, ಮನಸ್ಸು ತುಂಬಿತಂತೆ ಅವರಿಗೆ. ಯಾರಿಗೆ ಆ ಚಿಕ್ಕ ಮಗುವಿಗೆ ಪರೀಕ್ಷಿತ್ ಹುಟ್ಟಿದ ಕ್ಷಣದಿಂದ ಅಂಥವರು ಯಾರಾದರಿದ್ದಾರಾ ಎಂದು ಹುಡುಕ್ತಾ ಇದ್ದಾನಂತೆ. ಯಾರೇ ಕಂಡು ಬರಲಿ, ಇವನು ಅವನೇ ಆಗಬಹುದಾ, ನಾನು ಹಿಂದೆ ನೋಡಿದ್ದೆ ಅಲ್ಲ, ಮತ್ತೆ ಇವನಾ ಅಲ್ಲ, ಇವನಾ ಅಲ್ಲ, ಇವನಾ ಅಲ್ಲ, ಯಾರೇ ನೋಡಲಿ ಇವನು ಅವನೇ ಆಗಬಹುದಾ ಎಂದು ಪರಮಾತ್ಮ ಮುಖವನ್ನು ಮೊಟ್ಟ ಮೊದಲನೇ ಸಲ ನೋಡಿದ. ಎಲ್ಲೇ ಹೋಗಲಿ ಅವರನ್ನೇ ಹುಡುಕುತ್ತಾ ಹೋಗಿದ್ದಾನಂತೆ. ಅದಕ್ಕಾಗಿ ಅವನ ಹೆಸರು ಪರೀಕ್ಷಿತ್ ಎಂದಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು. ಏನು ಪರೀಕ್ಷಾ, ಭಗವಂತನನ್ನು ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾನೆ. ಪರೀಕ್ಷಾ ಅಂದರೆ ಇಲ್ಲಿ ಹುಡುಕುವುದು ಎಂದರ್ಥ. ಭಗವಂತನನ್ನೇ ಹುಡುಕುತ್ತಾ ಇದ್ದಾನೆ. ಒಂದು ಸಲ ನೋಡಿರುವ ಭಗವಂತನನ್ನು ಮತ್ತೆ ಎಲ್ಲ ಕಡೆ, ಅಂದರೆ ಮನಸ್ಸಿನಲ್ಲಿ ಅವರ ಮುಖನೇ ಇಟ್ಕೊಂಡ. ಅಲ್ಲಿಗೆ ಒಂದು ಫೋಟೋ ಇಟ್ಕೊಳ್ತೀವಿ, ಫೋಟೋ ಇಟ್ಕೊಂಡು ಮನಸ್ಸಿನಲ್ಲಿ ಯಾರೋ ಕಂಡು ಬರಲ್ಲ, ಯಾರೋ ಇಲ್ಲಿ ಹೋದರೆ ಏನು ಹೇಳ್ತಾರೆ ಅದಕ್ಕೆ, ಮಿಸ್ಸಿಂಗ್ ಪರ್ಸನ್. ಅವ್ರ ಫೋಟೋ ಇಟ್ಕೊಂಡು ಮುಖ ಒಂದು ಸಲ ನೋಡಿ, ಮನಸ್ಸಿನಲ್ಲಿ ಅದೇ ಮುಖ ಇಟ್ಕೊಂಡು, ಇವನೇ ಆಗಬಹುದಾ, ಯಾರನ್ನು ನೋಡಲಿ ಅವರ ಮೇಲೆ ಇಲ್ಲ, ನನ್ನ ಮನಸ್ಸಿನಲ್ಲಿ ಫೋಟೋ ಇದೆ ನೋಡು, ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಮಿಕ್ಕ ಜನರನ್ನು ಮೇಲೆ ನೋಡ್ತಾರೆ ಅಷ್ಟೇ. ಇಲ್ಲಿ ನೋಡಿದರೆ ಮೇಲೆ ಆ ಮನಸ್ಸಿನಲ್ಲಿರುವ ಫೋಟೋನೇ ಇರುತ್ತೆ. ಅದರಿಂದ ತನ್ನ ಮನಸ್ಸಿನಲ್ಲಿ ಆ ಕೃಷ್ಣನ ಮುಖವನ್ನೇ ಇಟ್ಕೊಂಡು ಇವರಾಗಬಹುದಾ ಎಲ್ಲ ಕಡೆ ನೋಡ್ತಾ ಹುಡುಕುತ್ತಾ ಇದ್ದಾನೆ. ಹೀಗೆ ಎಲ್ಲ ಕಡೆ ಪರೀಕ್ಷದಿಂದ ಹುಡುಕುವುದರಿಂದ ಪರೀಕ್ಷಿತ್ತು ಅಂದ ಹೆಸರು. ಅಂದರೆ ಅಂತಹ ಭಕ್ತ ಎಲ್ಲರೂ ಆಗಬೇಕು, ಎಲ್ಲರೂ ನಾವು ಪರೀಕ್ಷಿತ್ತೇ ಆಗಬೇಕು ಅಲ್ಲವೇ. ನಾವು ಪರೀಕ್ಷಿತ್ತಾದರೆ ನಮಗೆ ಶುಕ ಮಹರ್ಷಿ ಬಂದು ನಮಗೂ ಹೇಳ್ಕೊಡ್ತಾನೆ. ಹಾಗೆ ಪಿತುರಾಜ್ಞ ಉಪಾದಿಶ್ಯ ವಿಪ್ರಾಜಾತಕ ಕೋವಿದಾ ಲಬ್ಧಾಪಚಿತಯ ಸರ್ವೇ ಪ್ರತಿ ಜಗ್ಮಸ್ವಾಯಿ ಏಷ ಲೋಕೇ ವಿಖ್ಯಾತ ಪರೀಕ್ಷಿತಿ ನೊರೇಶ್ವಿಹ ಪರೀಕ್ಷಿತಿ ಯತ್ ಪ್ರಭು ಗರ್ಭೇ ದೃಷ್ಟ ಮನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಮನುಷ್ಯರಲ್ಲಿ ಹುಡುಕುತ್ತಾ ಇದ್ದಾನೆ ಪರೀಕ್ಷಿತ್ ಪರೀಕ್ಷಿತ್ ಎಂದು ಹೆಸರು. ಒಬ್ಬೊಬ್ಬರಿಗೆ ಹೇಗೆ ಹೆಸರಿಟ್ಟರೋ ನೋಡಿ ಆಶ್ಚರ್ಯ. ಸ ರಾಜಪುತ್ರೋ ಬವೃದೇ ಆಶು ಶುಕ್ಲ ಇವೋಡುಪ ಶುಕ್ಲಪಕ್ಷ ಚಂದ್ರ. ಹಾಗೆ ಅವನು ಬೆಳೆಯುತ್ತಾ ಇದ್ದಾನೆ ಅಂದರೆ ಬೆಳೆಯುವಾಗ ಅವರಿಗೇನು ಅನಾರೋಗ್ಯ ಏನಾಗಲಿಲ್ಲ, ಚೆನ್ನಾಗಿ ಆರೋಗ್ಯದಿಂದ ಬೆಳೆಯುತ್ತಾ ಇದ್ದಾನೆ ಚಿಕ್ಕ ಮಗು. ಆಪೂರ್ಯಮಾಣ ಪಿತೃಭಿ, ಆಪೂರ್ಯಮಾಣ ಅಂದರೆ ಚಂದ್ರ, ಪಿತೃಭಿ ಕಾಷ್ಟಾಭಿರಿವ ಸೋನ್ವಹಂ ಯಕ್ಷಮಾಣೋಶ್ವಮೇಧೇನ ಜ್ಞಾತಿದ್ರೋಹ ಜಿಹಾಸಯ. ಅವರು ಬೆಳೆದ ನಂತರ ಅಶ್ವಮೇಧ ಯಾಗ ಮಾಡ್ತಾ ಯಕ್ಷಮಾಣೋ, ಇಲ್ಲಿ ಇವರು ಯಾರು, ಯುಧಿಷ್ಠಿರ. ಅವರಿಗೆ ಈಗ ಅದು ಮಗು ಬೆಳೆಯುತ್ತಾ ಇದ್ದಾನೆ ಅಂದರೆ ಪಕ್ಕಕ್ಕಿರಲಿ, ಈಗ ಯುಧಿಷ್ಠಿರ ಕಥೆ ಹೇಳ್ತಾನೆ. ಪರೀಕ್ಷಿತನ ಪಕ್ಕಕ್ಕಿಟ್ಟು ಈಗ ಯುಧಿಷ್ಠಿರ ಸಮಯ ಬಂದಿದೆ, ಈಗ ಇವರೆಲ್ಲರೂ ಮುದುಕರಾಗಿದ್ದಾರಲ್ಲ, ಈಗ ಇವರು ಸದ್ಗತಿ ಪರಲೋಕಕ್ಕೆ ಏನು ಹೇಳ್ತಾರೆ, ಪರಲೋಕಕ್ಕೆ ಹೇಗೆ ಹೋಗುವುದು ಇವರ ಸದ್ಗತಿ ಮಾರ್ಗ ಹೇಳ್ತಾ ಇದ್ದಾರೆ. ಯಕ್ಷಮಾಣೋಶ್ವಮೇಧೇನ ಜ್ಞಾತಿದ್ರೋಹ ಜಿಹಾಸಯ.